ಭಜರಂಗಿ ಟು ಭರ್ಜರಿಯಾಗಿ ಒಂದು ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಇನ್ನು ಸಿನಿಮಾಗೆ ರಾಜ್ಯಾದ್ಯಂತ ಯಾವ ಥರ ಒಂದು ರೆಸ್ಪಾನ್ಸ್ ಇದೆ ಅನ್ನೋ ಸಿನಿಮಾ ನೋಡಿದವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ನಿರ್ದೇಶಕರಾದ ಹರ್ಷ ಅವರು ಇದ್ದಾರೆ. ಬನ್ನಿ, ಭಜರಂಗಿ ಬಗ್ಗೆ ಮತ್ತೆ ಶಿವಣ್ಣನ ಜೊತೆ ಇನ್ನೊಂದು ಸಿನಿಮಾ ಮಾಡ್ತಿದ್ದಾರೆ, ಅದ್ರ ಬಗ್ಗೆನೂ ಕೂಡ ಒಂದಷ್ಟು ವಿಚಾರಗಳನ್ನ ಮಾತಾಡಿಸೋಣ. ಸರ್, ಇನ್ನೇನು 2 ವಾರ ಕಂಪ್ಲೀಟ್ ಆಗೋಯ್ತು, 3ನೇ ವಾರಕ್ಕೆ ಬಂತು, ಭರ್ಜರಿಯಾಗಿ ಯಶಸ್ವಿಯಾಗಿ ಬರ್ತಾ ಇದೆ, 3rd week ರನ್ನಿಂಗ್. ಭಜರಂಗಿ 2 ಸಿಕ್ಕಿರುವಂಥ ರೆಸ್ಪಾನ್ಸ್ ಬಗ್ಗೆ ಮೊದಲಿಗೆ ಮಾತಾಡೋದಾದರೆ, ಭಜರಂಗಿ 2 ತುಂಬ ಒಳ್ಳೆ ರೆಸ್ಪಾನ್ಸ್ ತೊಗೊಂಡಿದೆ. ಇವತ್ತು ತುಂಬ ಖುಷಿಯಾಗುತ್ತೆ ಅಂದರೆ ಜನ ಅದನ್ನು ತುಂಬ ಇಷ್ಟಪಡ್ತಿದ್ದಾರೆ. ಫ್ಯಾಂಟಸಿ ಸಿನಿಮಾ ಆ್ಯಂಡ್ ಕತೆ ಒಂದು ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಮೊದಲನೇದಾಗಿ ತುಂಬ ಖುಷಿಯಾಗೋದು ಏನಂದರೆ ನನ್ನ ನಂಬಿ ದುಡ್ಡು ಹಾಕಿದಂಥ ಪ್ರೊಡ್ಯೂಸರ್ ಮತ್ತು ಆಮೇಲೆ ಹೀರೋ ಡೇಟ್ ಕೊಟ್ಟಂಥ ಹೀರೋ ಅವರಿಬ್ಬರು ತುಂಬ ಖುಷಿಯಾಗಿದ್ದಾರೆ. ಅದು ತುಂಬ ಮುಖ್ಯವಾದದ್ದು. ಮತ್ತು ಪ್ರೊಡ್ಯೂಸರ್ ಸಿನಿಮಾ ರಿಲೀಸ್ಗಿಂತ ಮುಂಚೆನೇ ನಾನು ಸಿನಿಮಾ ಸೇಫ್ ಆಗಿದೆ, ಪ್ರಾಫಿಟಲ್ಲಿದೆ ಅಂತ ಡಿಕ್ಲೇರ್ ಮಾಡಿದರು. ಸೊ ಹಾಗಾಗಿ ಇದಕ್ಕಿಂತ ದೊಡ್ಡ ಖುಷಿ ಡೈರೆಕ್ಟ್ರಿಗೆ ಇನ್ಯಾವುದು ಬೇಕಿಲ್ಲ. ಆ್ಯಂಡ್ ನಮ್ಮ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ತುಂಬ ಕಷ್ಟದ ಸ್ಥಿತಿಲೂ ನಮ್ಮ ಜನ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿದ್ರು, ಇಷ್ಟಪಟ್ಟರು. ನಾವು 1% ಪಬ್ಲಿಸಿಟಿ ಮಾಡೋಕ್ಕಾಗಲಿಲ್ಲ. ನಾವು ಪಬ್ಲಿಸಿಟಿ ಮಾಡದಿದ್ರು ಜನನೇ ನೋಡಿ ಅದನ್ನು ಮೌತ್ ಟಾಕಲ್ಲಿ ಸಾಕಷ್ಟು ಜನ ಕೇಳಿ ಜನ ಒಳಗೆ ಬಂದು ಇವತ್ತು ಸಿನಿಮಾ ಅದನ್ನು ನೋಡ್ತಿದ್ದಾರೆ. ತುಂಬ ಖುಷಿಯಾಗುತ್ತೆ. ಅದಕ್ಕೆ ಒಂದು ಸಿನಿಮಾ ಆಗಬೇಕು ಅಂದರೆ ಒಬ್ಬ ನಿರ್ದೇಶಕನಿಗೆ ಹೀರೋ ತುಂಬ ಪ್ರಮುಖ ಪಾತ್ರ ವಹಿಸ್ತಾರೆ. ಒಂದು ಸಿನಿಮಾ ಆದಮೇಲೆ, ರಿಲೀಸ್ ಆದಮೇಲೆ ಕೂಡ ಪ್ರಚಾರ ಕಾರ್ಯದಲ್ಲಿ ಶಿವಣ್ಣ ವಿಚಾರದಲ್ಲಿ ಹರ್ಷ ಅವ್ರ ಪಾಲಿಗೆ ನಿಜವಾಗ್ಲೂ ಭಜರಂಗಿ ಅಂತ ಅನ್ಬೋದು. ಹೌದೌದು, ಖಂಡಿತವಾಗ್ಲೂ ಯಾರು ಪ್ರಚಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲದೆ ಇರೋ ಟೈಮಲ್ಲಿ ನಾವು ಅದು ಪ್ರಚಾರ ಬೇಡ ಅಂತ ಹೇಳಿದ್ರು ಶಿವಣ್ಣ ಅವ್ರದ್ದು ಸ್ವಭಾವ ಹೇಗೆ ಅಂದರೆ, ಇಲ್ಲಮ್ಮ ಆಗಿದ್ದಾಯಿತು, ನಾವು ಮುಂದಕ್ಕೆ ನನ್ನನ್ನು ನಂಬಿರೋನ ನೋಡಬೇಕಲ್ವ ಅಂತ ಒಂದು ತುಂಬ ಒಂದು ದೊಡ್ಡ ಮಾತಾಡಿದ್ರು. ಅದು ನನಗೆ ಆಗಲಿ ಜಯಣ್ಣ ಅವ್ರಿಗಾಗಲಿ ತುಂಬ ಎದೆಗೆ ನಾಟ್ಬಿಡ್ತದು. ನಾವು ಬೇಡ ಅಂತ ಹೇಳಿದ್ರೆ, ಇಲ್ಲ ನಾನು ಬಂದು ಜನರ ಜೊತೆ ಸಿನಿಮಾನ ನೋಡ್ತೀನಿ, ನಾನು ಒಂದು ಇಬ್ಬರು ಮೂರು ಜೊತೆ ಮಾತಾಡ್ತೀನಿ ನಾನು ಅಂತ ಹೇಳಿ ತುಂಬ ದೊಡ್ಡ ಮನಸ್ಸು ಮಾಡಿ ಅವರೇನೇ ಹೊರಗೆ ಬಂದು ಮಾತಾಡಿದ್ರು, ಸಿನಿಮಾ ನೋಡಿದ್ರು. ಅದು ತುಂಬ ಖುಷಿ ಆಯ್ತು. ಅದು ಶಿವಣ್ಣ ಅವರು ಹೀ ಈಸ್ ಅ ಲೆಜೆಂಡ್ ಅಂತ ಹೇಳೋದು ಸುಮ್ಮನೆ ಅಲ್ಲ. ಈ ಥರದ್ದು ಅವ್ರದ್ದೊಂದು ಒಂದೊಳ್ಳೆ ಮನಸ್ಸಿರೋದಕ್ಕೇ ಅವ್ರನ್ನೇನು ಲೆಜೆಂಡ್ ಅಂತ ಕರೆಯೋದು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.